ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸುವಿನಲ್ಲಿರುವ ಪುನರುತ್ಥಾನ ಶಕ್ತಿ ರೇ ಪ್ರಿಂಟ್ಸ್ ಪುಟ ತ್ರೀ ಸೆವೆನ್ ಫೈವ್ ಫೋರ್ ಪುಟದ ಸಂಖ್ಯೆ ಎಂಬತ್ತ ಎರಡು ಏಸು ಜೀವದಾಯಕನು ಏಸುವು ಜೀವದಾಯಕನು ನಮ್ಮ ಸುವರ್ಣ ಪಠ್ಯಭಾಗದ ವಾಕ್ಯವು ವಿಶೇಷವಾಗಿ ನಮ್ಮ ಕರ್ತನಿಗೆ ಮುಂದೆ ತನ್ನ ಸಾವಿರ ವರ್ಷದ ಆಳ್ವಿಕೆಯ ಆರಂಭದ ಕಾಲಕ್ಕೆ ಅಂದರೆ ಆತನು ಮರಣವನ್ನು ನಿವೃತ್ತಿ ಮಾಡಿ ಮಾನವರನ್ನು ಅದರ ಅಧಿಕಾರದಿಂದ ಬಿಡಿಸಿ ಮೇಲೆತ್ತುವಾಗ ಅಂದರೆ ಆ ಸೆರೆಮನೆಯಿಂದ ಬಿಡಿಸುವಾಗ ಮತ್ತು ಪರಿಪೂರ್ಣತೆಯಿಂದ ಬಿದ್ದು ಹೋದ ಸ್ಥಿತಿಯ ದೆಸೆಯಿಂದ ಬಂದ ಬಲಹೀನತೆಯಿಂದ ಮೇಲೆತ್ತುವ ಸಮಯಕ್ಕೆ ಅನ್ವಯವಾಗುವುದಾದರೂ ಕೆಲವು ಪ್ರಮಾಣದಲ್ಲಿ ಮೊದಲನೆಯ ಬರುವಿಕೆಯ ಕಾಲಕ್ಕೂ ಅನ್ವಯವಾಗುತ್ತದೆ ನಮ್ಮ ಕರ್ತನ ಯಜ್ಞಾರ್ಪಣೆಯು ಆತನು ಕಲ್ವಾರಿಯಲ್ಲಿ ಸಾಯುವವರೆಗೂ ಪೂರ್ಣಗೊಳ್ಳಲಿಲ್ಲವೆಂಬುವುದು ಮತ್ತು ಆತನ ದೇಹದ ಅಂಗಗಳಾದವರ ಯಜ್ಞಾರ್ಪಣೆಯು ಶತಮಾನಗಳವರೆಗೂ ಪೂರ್ಣಗೊಳ್ಳುವುದಿಲ್ಲವೆಂಬುವುದು ನಿಜವೇ ಆದರೆ ನಮ್ಮ ಕರ್ತನು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸುವುದು ಮುಂತಾದ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು ತನ್ನನ್ನು ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಾಗ ತಾನು ನೆರವೇರಿಸಲಿರುವ ದೇವರ ಆಯೋಜನೆಯಲ್ಲಿ ಮುಂದಿನ ಈ ಎಲ್ಲ ಲಕ್ಷಣಗಳು ಅಂದರೆ ತನ್ನ ಯಜ್ಞಾರ್ಪಣೆಯನ್ನು ಮತ್ತು ತನ್ನ ದೇಹವಾದ ಸಭೆಯನ್ನು ಪೂರ್ಣಗೊಳಿಸುವುದು ಒಳಗೊಂಡಿತ್ತು ನಮ್ಮ ಪರಲೋಕದ ತಂದೆಯು ಆತನ ಕ್ರಿಸ್ತನ ಯಜ್ಞಾರ್ಪಣೆಯನ್ನು ಎಷ್ಟು ಮಾನ್ಯ ಮಾಡಿದ್ದನೆಂಬುವುದು ಪವಿತ್ರಾತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದುದರಲ್ಲಿ ಪ್ರಮಾಣಗೊಂಡಿರುವುದು ಆತನ ಈ ಮೇಲಾದ ಅಭಿಷೇಕವು ಆತನನ್ನು ಮೆಸ್ಸಿಯನನ್ನಾಗಿ ಅಂದರೆ ಕ್ರಿಸ್ತನನ್ನಾಗಿ ನೇಮಿಸಿ ಆತನ ದೇಹವಾಗಿರುವ ಸಭೆಯ ನಿರೀಕ್ಷೆಗೆ ಆಧಾರನಾಗಿಯೂ ಮಾತ್ರವಲ್ಲದೆ ಕಡೆಯಲ್ಲಿ ಎಲ್ಲ ಸಂಗತಿಗಳಿಗೂ ನಿರೀಕ್ಷೆಯ ಆಧಾರನನ್ನಾಗಿಯೂ ಮಾಡಿರುವುದು ಹೀಗಾಗಿ ನಮ್ಮ ಕರ್ತನು ಈ ಒಡಂಬಡಿಕೆಯ ಅನುಸಾರವಾಗಿಯೇ ನಡೆದುಕೊಳ್ಳುತ್ತಿದ್ದರಿಂದಲೂ ಮತ್ತು ತಂದೆಯೂ ಆತನನ್ನು ಹೀಗೆಯೇ ಗುರುತಿಸಿದ್ದರಿಂದಲೂ ಮತ್ತು ನಮ್ಮ ಕರ್ತನು ಪ್ರತಿಷ್ಠೆಯ ಮೂಲಕವಾಗಿ ಈ ಒಡಂಬಡಿಕೆಯನ್ನು ಅಂದರೆ ಯಜ್ಞಾರ್ಪಣೆಯನ್ನು ಎಂದು ರದ್ದುಪಡಿಸಲಿಲ್ಲವಾದದ್ದರಿಂದಲೂ ನಮ್ಮ ಕರ್ತನಿಗೆ ಈ ದೃಷ್ಟಿಯಿಂದ ಆಲೋಚಿಸುವುದು ನಡೆದುಕೊಳ್ಳುವುದು ಮತ್ತು ನುಡಿಯುವುದು ಸಮಂಜಸವಾಗಿತ್ತು ಇದು ಹೀಗೆ ಕೇವಲ ನಂಬಿಕೆಯ ಮೂಲಕ ಆತನ ಜೀವಿತದ ಕಡೆಯವರೆಗೂ ನಡೆದಿತ್ತಲ್ಲದೆ ಈ ಸುವರ್ಣ ಯುಗದ ಕಡೆಯವರೆಗೂ ಹೀಗೆಯೇ ಭರವಸೆಯಿಂದಲೇ ನಡೆಯುವುದು ಮತ್ತು ಸಾವಿರ ವರ್ಷ ಆಳ್ವಿಕೆಯ ಕಾಲದ ಕಡೆಯವರೆಗೂ ದೇವರ ಸದುದ್ದೇಶಗಳೆಲ್ಲವೂ ಅಂತಿಮವಾಗಿ ಆತನಲ್ಲಿಯೂ ಮತ್ತು ಆತನ ಮೂಲಕವಾಗಿಯೂ ಇದು ನೆರವೇರುವುದೆಂಬ ಆಶ್ವಾಸನೆಯೂ ಇರುವುದು ಹೀಗಿರಲು ಈ ದೃಷ್ಟಿಯಿಂದಲೇ ಆತನು ಹೇಳಿದ್ದು ನಾನು ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ನಾನು ನಿರ್ವಹಿಸುತ್ತಿರುವ ಈ ಯಜ್ಞಾರ್ಪಣೆಯ ಕಾರ್ಯವು ಲೋಕಕ್ಕೆ ಜೀವದಾಯಕನನ್ನಾಗಿ ಮಾಡುವ ಭಾಗ್ಯವನ್ನು ತನಗೆ ತಂದುಕೊಡುವುದೆಂದು ಆತನಿಗೆ ತಿಳಿದಿತ್ತು ಹಾಗೂ ಈ ಅಧಿಕಾರವನ್ನು ಪ್ರಯೋಗ ಮಾಡಿಯೇ ಆತನು ತನ್ನ ಮೂಲಕ ತಂದೆಯ ಬಳಿಗೆ ಬರುವವರನ್ನು ಅಂದರೆ ಯಾರಿಗೆ ಪ್ರೀತಿಯಿಂದ ಸೃಷ್ಟಿಕರ್ತನಿಗೆ ವಿಧೇಯರಾಗಲು ಸೂಕ್ತವಾದ ಹೃದಯದ ಬಯಕೆಗಳಿರುವುದೋ ಅವರನ್ನು ಸಮಾಧಿಯಿಂದ ಎಬ್ಬಿಸುವುದು ಮಾತ್ರವಲ್ಲದೆ ಈ ಮರಣಕರ ಸ್ಥಿತಿಯಿಂದ ಅವರನ್ನು ಸಂಪೂರ್ಣವಾಗಿ ಪರಿಪೂರ್ಣತೆಗೆ ತರುವನು